ನಮಸ್ಕಾರ ಕರ್ನಾಟಕ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿವತ್ತು ಫ್ಲಶ್ ಸ್ಟೋರ್ಗಳ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀವಿ. ಫ್ಲಶ್ ಸ್ಟೋರ್ಗಳು ಯಾವಾಗಲೂ 30 mm ಸೈಜ್ನಲ್ಲಿ ಇರಬೇಕು. ಅದು ಲ್ಯಾಮಿನೇಟ್ ಆಗಿರ್ಬೋದು, ಮೆಂಬ್ರೇನ್ ಆಗಿರ್ಬೋದು, ಪಿ ವಿ ಸಿ ಡೋರ್ ಆಗಿರ್ಬೋದು, ಡಬ್ಲ್ಯೂ ಪಿ ಸಿ ಡೋರ್ ಆಗಿರ್ಬೋದು ಅಥವಾ ಹೆವಿ ಪಿ ವಿ ಸಿ ಡೋರ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ನಾವಿವತ್ತು ಬಂದಿದ್ದೀವಿ. ಪಿ ವಿ ಸಿ ಡೋರ್ಸ್ ಇದು ಡ್ಯೂರಬಲ್ ಆಗಿರುತ್ತೆ, ರಸ್ಟ್ ಹಿಡಿಯಲ್ಲ, ಫಿಟ್ಟಿಂಗ್ ಮಾಡೋಕ್ಕೆ ಕೂಡ ಭಾಳ ಈಸಿ, ಮಧ್ಯ ಖಾಲಿ ಇರೋದ್ರಿಂದ ಲೈಟ್ ವೈಟ್ ಆಗಿರುತ್ತೆ, ವೆದರ್ ರೆಸಿಸ್ಟೆಂಟ್ ಅಲ್ಲ. ಡಬ್ಲ್ಯೂ ಪಿ ವಿ ಸಿ ಡೋರ್ಸ್ ಇದರಲ್ಲಿ ಫುಲ್ 30 mm ಅಷ್ಟು ಪಿ ವಿ ಸಿ ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ, ಇದು ವೆದರ್ ರೆಸಿಸ್ಟೆಂಟ್ ಕೂಡ. ಮೆಂಬ್ರೇನ್ ಡೋರ್ಸ್ ಇದು ಫುಲ್ ವುಡ್ಡಲ್ಲಿ ಮಾಡಿರ್ತಾರೆ, ಮೆಂಬ್ರೇನ್ ಶೀಟ್ನ ಅಡೆಸಿವ್ ಯೂಸ್ ಮಾಡಿಕೊಂಡು ಇದರ ಮೇಲೆ ಅಂಟಿಸಿರ್ತಾರೆ, ಆದ್ದರಿಂದ ಇದು ಟ್ರೆಂಡಲ್ಲಿ ನಡೀತಾ ಇದೆ. ಲ್ಯಾಮಿನೇಟ್ ಡೋರ್ಸ್ ಇದು ಟೋಟಲಿ ವಾಟರ್ ಪ್ರೂಫ್ ಆಗಿರುತ್ತೆ, ಫ್ಲಾಶ್ ಪೇಪರ್ಸ್ನ ರೆಸಿನ್ಸ್ನ ಯೂಸ್ ಮಾಡಿಕೊಂಡು ಮಾಡಿರ್ತಾರೆ, ಹಾರ್ಡ್ ಆಗಿರುತ್ತೆ, ಹೆವಿ ಆಗಿರುತ್ತೆ ಮತ್ತು ಡ್ಯೂರಬಲ್ ಆಗಿ ಕೂಡ ಇರುತ್ತೆ, ಆದರೆ ಇದರದ್ದು ಕಾಸ್ಟು ಸ್ವಲ್ಪ ಹೈ ಇರುತ್ತೆ. ಹೆವಿ ಪಿ ವಿ ಸಿ ಡೋರ್ಸ್ ಇದು ವೆಯ್ಟ್ ಜಾಸ್ತಿ, ಡ್ಯೂರಬಿಲಿಟಿ ಜಾಸ್ತಿ, ಬೆಂಡ್ ಆಗಲ್ಲ, ಕ್ರ್ಯಾಕ್ಸ್ ಕಮ್ಮಿ, ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.